ಎಲ್ಲರಿಗೂ ನಮಸ್ಕಾರ ಸಕ್ಕರೆ ಸೀಮೆ ಅಚ್ಚಗನ್ನಡದ ನೆಲೆ ಎಂಬ ಅಭಿದಾನಕ್ಕೆ ಪಾತ್ರವಾಗಿರುವ ಮಂಡ್ಯ ಜಿಲ್ಲೆ ಕಲೆ ಸಾಹಿತ್ಯ ಸಂಸ್ಕೃತಿಯ ತವರೂರೂ ಆಗಿದೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಮಂಡ್ಯ ಜಿಲ್ಲೆಯ ಕೊಡುಗೆ ಅನನ್ಯವಾಗಿದೆ ದಲಿತ ಬಂಡಾಯ ಕಥೆಗಾರರಾಗಿ ಗುರುತಿಸಿಕೊಂಡ ಬೆಸಗರಹಳ್ಳಿ ರಾಮಣ್ಣನವರನ್ನು ಪರಿಚಯಿಸುವ ಅವಕಾಶ ಕಲ್ಪಿತವಾಗಿರುವುದು ಸುಕೃತವೆಂದೇ ಭಾವಿಸುತ್ತೇನೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬೆಸಗರಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರ ಆಗಸ್ಟ್ ಹದಿನೈದರಂದು ಕೃಷಿಕ ಕುಟುಂಬದ ದೊಡ್ಡ ತಾಯಮ್ಮ ಚಿಕ್ಕಹೆಲ್ಲೇಗೌಡ ದಂಪತಿಗಳ ಮಗನಾಗಿ ಜನಿಸಿದ ರಾಮಣ್ಣನವರು ಹುಟ್ಟೂರಿನ ನಾಮಾಂಕಿತದೊಂದಿಗೆ ಚಿರಪರಿಚಿತರಾಗಿ ಕನ್ನಡ ಕಥಾ ಸಾಹಿತ್ಯ ಲೋಕಕ್ಕೆ ನೀಡಿದ ಕೊಡುಗೆ ಅಪಾರವಾದುದು ಸರಳ ಸಜ್ಜನಿಕೆಯ ಮೂರ್ತ ಸ್ವರೂಪರಾಗಿದ್ದ ಇವರ ಪ್ರಾರಂಭಿಕ ಶಿಕ್ಷಣ ಬೆಸಕರಹಳ್ಳಿ ಹಾಗೂ ಮದ್ದೂರಿನಲ್ಲಿ ಇಂಟರ್ಮೀಡಿಯೇಟ್ ಹಾಗೂ ವೈದ್ಯಕೀಯ ಶಿಕ್ಷಣವನ್ನು ಮೈಸೂರಿನಲ್ಲಿ ಪಡೆದರು ವಿದೇಶಗಳಲ್ಲಿ ಉದ್ಯೋಗಕ್ಕೆ ಆಹ್ವಾನ ಬಂದರೂ ನೆಲದ ಒಡಲ ಬಾಂಧವ್ಯಕ್ಕೆ ಮಣಿದು ಹಳ್ಳಿಯ ವೈದ್ಯಕೀಯ ಸೇವೆಯ ಬದುಕನ್ನು ಆರಿಸಿಕೊಂಡ ಅಪರೂಪದ ವ್ಯಕ್ತಿತ್ವ ಇವರದಾಗಿತ್ತು ಕರ್ನಾಟಕದ ಹಲವು ಗ್ರಾಮೀಣ ಪ್ರದೇಶಗಳಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ವೈದ್ಯರಾಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಿವೃತ್ತರಾದರು ವೈದ್ಯಕೀಯ ಸೇವೆಯ ಸಂದರ್ಭದಲ್ಲಿ ಕಂಡುಂಡ ಗ್ರಾಮ ಸಮಾಜದ ಬದುಕು ಹಾಗೂ ಜನಪದ ಸಾಹಿತ್ಯಕ್ಕೆ ಮಾರು ಹೋದವರು ವಯಸ್ಸಿನಲ್ಲಿ ಕೇಳಿದ ಜನಪದ ಕಥೆಗಳು ಇವರ ಮನಸ್ಸು ಚಿಗುರೊಡೆಯಲು ಇಂಬು ನೀಡಿತು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಕುವೆಂಪು ಬಸವರಾಜ ಕಟ್ಟಿಮನಿ ಮೊದಲಾದ ಸಾಹಿತ್ಯ ದಿಗ್ಗಜರ ಕಥೆಗಳ ಗಾಢ ಪ್ರಭಾವಕ್ಕೆ ಒಳಗಾಗಿದ್ದರು ಇವರು ಮೊದಲು ಬರೆದ ಕಥೆ ಹಸಿವಿನ ಕಹಳೆ ಎಂಬುದು ಸುಗ್ಗಿ ಎಂಬ ಕತೆ ದೀಪಾವಳಿ ಕಥಾ ಸಂಚಿಕೆಯಲ್ಲಿ ಮೊದಲ ಬಹುಮಾನ ಗಳಿಸಿ ಕಥೆಗಾರರಾಗಿ ಗುರುತಿಸಿಕೊಳ್ಳುವಂತಾಯಿತು ಕಲ್ಲು ಕರಗುವ ಸಮಯದಲ್ಲಿ ಇವರ ಕಥೆಗಳು ಜೀವ ಪಡೆಯುತ್ತಿದ್ದುದು ಸತ್ಯದ ಸಂಗತಿಯಾಗಿತ್ತು ಬಸವಣ್ಣ ಮಹಾತ್ಮ ಗಾಂಧಿ ಪೆರಿಯಾರ್ ಕುವೆಂಪುರವರ ಗಾಢ ಪ್ರಭಾವಕ್ಕೆ ಒಳಗಾಗಿ ಸಮಾಜದಲ್ಲಿನ ಅಸಮಾನತೆ ಅನ್ಯಾಯ ಅಸ್ಪೃಶ್ಯತೆಯ ವಿರುದ್ಧ ಹೋರಾಡುವ ಸಮಾಜವಾದಿ ಧೋರಣೆಯ ಪ್ರಗತಿಪರ ಸಂಘಟನೆಗಳೊಂದಿಗೆ ಗುರುತಿಸಿಕೊಂಡು ಅಲ್ಲಿನ ವಿಚಾರಧಾರೆಗಳಿಗೆ ಪ್ರಭಾವಿತರಾಗಿದ್ದರು ಕಥೆಗಳ ಮೂಲಕ ಸಾಮಾಜಿಕ ಅಸಮಾನತೆಗೆ ಚಿಕಿತ್ಸೆ ನೀಡುವ ದಾರಿಯನ್ನು ಹುಡುಕಿದವರು ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ತಾವು ಕಂಡುಂಡ ವಾಸ್ತವ ಲೋಕವನ್ನು ಗ್ರಾಮೀಣ ಬದುಕಿನ ಚಿತ್ರಣವನ್ನು ಕಥೆಗಳ ಮೂಲಕ ಸಶಕ್ತವಾಗಿ ಕಟ್ಟಿಕೊಟ್ಟವರು ನೆಲದ ಹೊಡಲು ಗರ್ಜನೆ ಹರಕೆಯ ಹಣ ಒಂದು ಹುಡುಗನಿಗೆ ಬಿದ್ದ ಕನಸು ನೆಲದ ಸಿರಿ ಇವರ ಪ್ರಮುಖ ಕಥಾ ಸಂಕಲನಗಳಾಗಿವೆ ರಕ್ತ ಕಣ್ಣೀರು ಮತ್ತು ತೋಳಗಳ ನಡುವೆ ಇವರು ಬರೆದ ಕಾದಂಬರಿಗಳಾಗಿದ್ದು ಶೋಕಚಕ್ರ ಕವನ ಸಂಕಲನವಾಗಿದೆ ಕನ್ನಂಬಾಡಿ ಇವರ ಸಮಗ್ರ ಕಥಾ ಸಂಕಲನವಾಗಿದ್ದು ಕಣಜ ಸಮಗ್ರ ಸಾಹಿತ್ಯ ಕೃತಿಯಾಗಿದೆ ಮಂಡ್ಯದಲ್ಲಿ ನಡೆದ ರಾಮಣ್ಣನವರ ಸಾಹಿತ್ಯ ಕುರಿತ ವಿಚಾರ ಸಂಕಿರಣದಲ್ಲಿನ ಪ್ರಬಂಧಗಳು ಆಲೆಮನೆ ಎಂಬ ಕೃತಿಯಲ್ಲಿ ಪ್ರಕಟಗೊಂಡಿವೆ ಕಾಡುಗಿಣಿ ಎಂಬುದು ಇವರ ಅಭಿಮಾನಿ ವರ್ಗ ಹಾಗೂ ಸ್ನೇಹ ಬಳಗ ಅರ್ಪಿಸಿದ ಅಭಿನಂದನಾ ಗ್ರಂಥವಾಗಿದೆ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನವು ಸ್ಥಾಪಿತವಾಗಿದ್ದು ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಕಥಾ ಸಾಹಿತ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿರುವುದು ಸ್ತುತ್ಯಾರ್ಹವಾಗಿದೆ ಶ್ರೀಯುತರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿಯೂ ಆಯ್ಕೆಯಾಗಿದ್ದವರು ಇವರ ಜಾಡಮಾಲಿ ಮತ್ತು ನೂರು ರೂಪಾಯಿ ನೋಟು ಕಥೆಗಳು ಜ್ಞಾನಪೀಠ ಪ್ರಶಸ್ತಿ ಸಮಿತಿಯು ಆಯ್ಕೆ ಮಾಡಿ ಪ್ರಕಟಿಸುವ ಭಾರತೀಯ ಕಹಾನಿಯ ಸಂಕಲನದಲ್ಲಿ ಪ್ರಕಟಗೊಂಡಿವೆ ಇವರ ಆಯ್ದ ಕಥೆಗಳು ಹಲವಾರು ವಿಶ್ವವಿದ್ಯಾನಿಲಯಗಳ ಪದವಿ ತರಗತಿಗಳಿಗೆ ಪಠ್ಯವಾಗಿ ಆಯ್ಕೆಯಾಗಿರುವುದು ಇವರ ಕಥೆಗಳ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ ಇವರ ಪ್ರಮುಖ ಕಥೆಗಳೆಂದರೆ ಗಾಂಧಿ ಚಲುವನ ಪರಂಗಿ ಗಿಡಗಳು ಸುಗ್ಗಿ ಕಕರನ ಉಗಾದಿ ಜೀತ ಪ್ರಜಾಪ್ರಭುತ್ವ ಮತ್ತು ಮೂರು ಮಂಗಗಳು ಮೊದಲಾದವು ಇವರ ಕಥಾ ಸಾಹಿತ್ಯಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ ಒಂದು ಹುಡುಗನಿಗೆ ಬಿದ್ದ ಕನಸು ಕಥಾ ಸಂಕಲನಕ್ಕೆ ವರ್ಧಮಾನ ಉದಯೋನ್ಮುಖ ಪ್ರಶಸ್ತಿ ಸಂದಿದೆ ವಿವಿಧ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರುವ ರಾಮಣ್ಣನವರ ಮಕ್ಕಳಾದ ಬಿಆರ್ ರವಿಕಾಂತೇಗೌಡ ಮತ್ತು ಬಿಆರ್ ಪೂರ್ಣಿಮಾ ಅವರು ತಂದೆಯಂತೆಯೇ ಸರ್ಕಾರಿ ಸೇವೆಯಲ್ಲಿದ್ದು ನೆಲದ ದನಿಗೆ ಸ್ಪಂದಿಸುವ ಮಾನವೀಯ ಗುಣಗಳ ಆಗರವಾಗಿದ್ದಾರೆ ವೃತ್ತಿಯಲ್ಲಿ ವೈದ್ಯರಾಗಿ ಪ್ರವೃತ್ತಿಯಲ್ಲಿ ಕಥೆಗಾರರಾಗಿ ಗ್ರಾಮೀಣ ಬದುಕಿನ ವಿವಿಧ ಮುಖಗಳನ್ನು ಗ್ರಾಮೀಣ ಭಾಷೆ ಮತ್ತು ಶೈಲಿಯಲ್ಲಿ ಕಥೆಗಳನ್ನು ಸೃಷ್ಟಿಸಿದ ಹೆಗ್ಗಳಿಕೆ ಇವರದು ಇವರ ಸಾಹಿತ್ಯ ಬಂಡಾಯದ ನೆಲೆಗಟ್ಟಿನಲ್ಲಿ ರಚಿತವಾಗಿದ್ದು ಗ್ರಾಮ ಬದುಕಿನ ಹಲವಾರು ವಿಷಯಗಳೇ ಕಥೆಗಳ ವಸ್ತುಗಳಾಗಿವೆ ಕನ್ನಡ ಕಥಾ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ನವೀನ ಚಾಪನ್ನು ಮೂಡಿಸಿದ ರಾಮಣ್ಣನವರ ಸಾಹಿತ್ಯ ಸೇವೆ ಅಮೋಘವಾದುದು ಸಾಮಾಜಿಕ ಕಳಕಳಿಯೊಂದಿಗೆ ಪ್ರತಿಭಟನೆಯ ಗಟ್ಟಿದನಿಯೊಂದಿಗೆ ಜನಪರ ಸಾಮಾಜಿಕ ರಾಜಕೀಯ ಪ್ರಜ್ಞೆಗೆ ಒತ್ತು ಕೊಟ್ಟ ಇವರ ಕಥೆಗಳು ಸಮಾಜದ ರೋಗಕ್ಕೆ ಮದ್ದಾಗಿ ಪರಿಣಮಿಸಿವೆ ಎಂದರೆ ತಪ್ಪಾಗಲಾರದು ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಕಥೆಗಾರರಾದ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರ ವೈದ್ಯಕೀಯ ಹಾಗೂ ಸಾಹಿತ್ಯ ಸೇವೆಯನ್ನು ಶ್ಲಾಘಿಸುತ್ತ ಗೌರವ ವಂದನೆಗಳನ್ನು ಸಲ್ಲಿಸುತ್ತೇನೆ ಇಂತಹ ಅರ್ಥಪೂರ್ಣ ಮೌಲಿಕ ಕಾರ್ಯಕ್ರಮವನ್ನು ನೀಡುತ್ತಿರುವ ಚಂದ್ರಮ್ಮ ಸಾಹಿತ್ಯ ಬಳಗದ ರೂವಾರಿಗಳಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ ಪರಿಚಯಿಸಿದವರು ಡಾಕ್ಟರ್ ದೇವಿಕಾ ಎನ್ಎಸ್ ಕನ್ನಡ ಉಪನ್ಯಾಸಕರು ಸರ್ಕಾರಿ ಮಹಾವಿದ್ಯಾಲಯ ಮಂಡ್ಯ ವಂದನೆಗಳು